ನಮಸ್ಕಾರ, ಮುಖ್ಯಾಂಶಗಳು. ಡಿಜಿಟಲ್ ಕ್ರಾಂತಿಯತ್ತ ಭಾರತ. ಕಳೆದ 5 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದಿಂದ 13 ಲಕ್ಷ ಗ್ರಾಮಗಳಿಗೆ ಸೈಬರ್ ಆಪ್ಟಿಕಲ್ ಫೈಬರ್, ಪ್ರಧಾನಿ ನರೇಂದ್ರ ಮೋದಿ. ಎನ್ಡಿಎ ಸರ್ಕಾರದಿಂದ ರೈತರ ಕಡೆಗಣನೆ, ಪ್ರತ್ಯೇಕ ರೈತ ಬಜೆಟ್ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಕಾಂಗ್ರೆಸ್ ನಿರ್ಧಾರ, ರಾಹುಲ್ ಗಾಂಧಿ. ಬಿಜೆಪಿಯ ಕಾರ್ಯವೈಖರಿಯಿಂದ ಅಭಿವೃದ್ಧಿ ಅಸಾಧ್ಯ, ಎಚ್ಡಿ ದೇವೇಗೌಡ. ರಾಜ್ಯದ ಮೈತ್ರಿ ಸರ್ಕಾರದಿಂದ ಹಲವು ಜನಪರ ಯೋಜನೆ ಜಾರಿ, ಮುಖ್ಯಮಂತ್ರಿ ಕುಮಾರಸ್ವಾಮಿ. ವಿಕಲಚೇತನರು ಸೇರಿ ಪ್ರತಿಯೊಬ್ಬರೂ ಮತ ಚಲಾಯಿಸುವಂತೆ ಆಯೋಗದಿಂದ ಉತ್ತೇಜನ, ಎಲ್ಲ ಮತಗಟ್ಟೆಗಳಲ್ಲಿ ಬ್ರೈಲ್ ಲಿಪಿ ಸೌಲಭ್ಯ. ವಾರ್ತೆಗಳ ವಿವರ. ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಬಿಜೆಪಿ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ರಾಜ್ಯ ಉಸ್ತುವಾರಿ ಮುರಳೀಧರ ರಾವ್, ಮುಖಂಡರಾದ ಎಸ್ಎಂ ಕೃಷ್ಣ, ಡಿವಿ ಸದಾನಂದಗೌಡ, ಆರ್ ಅಶೋಕ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ನಂತರ ನರೇಂದ್ರ ಮೋದಿ, ದೇಶ ಈಗ ಡಿಜಿಟಲ್ ಕ್ರಾಂತಿ ಮತ್ತು ಔದ್ಯೋಗಿಕ ಕ್ರಾಂತಿಯತ್ತ ಮುನ್ನಡೆದಿದೆ. ಕಾಂಗ್ರೆಸ್ ತನ್ನ ವಂಶಾಡಳಿತ ಮಾಡಲು ದೇಶದ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡಿತ್ತು, ಆದರೆ ಭದ್ರತೆ ಮತ್ತು ಅಭಿವೃದ್ಧಿಗೆ ಹಣ ನೀಡದೆ ಸ್ವಾರ್ಥ ಸಾಧನೆಗೆ ಒತ್ತು ನೀಡಿತು ಎಂದು ಆರೋಪಿಸಿದರು. ಯುಪಿಎ ಸರ್ಕಾರ ದೇಶದಲ್ಲಿ ಸೈಬರ್ ಆಪ್ಟಿಕಲ್ ಫೈಬರ್ ಜಾಲ ಅಳವಡಿಸುವ ಯೋಜನೆ ಜಾರಿಗೊಳಿಸಿ ಕೇವಲ 59 ಗ್ರಾಮಗಳನ್ನು ಮಾತ್ರ ಸಂಪರ್ಕಿಸಿತ್ತು. ಆದರೆ ಎನ್ಡಿಎ ಸರ್ಕಾರ ಕಳೆದ 5 ವರ್ಷದಲ್ಲಿ 13 ಲಕ್ಷ ಗ್ರಾಮಗಳಿಗೆ ಈ ಜಾಲವನ್ನು ವಿಸ್ತರಿಸಿದೆ. ಶೌಚಾಲಯ, ಆರೋಗ್ಯ, ರೈತ ಹಿತ ಕಾಯುವ ಯೋಜನೆಗಳನ್ನು ವ್ಯವಸ್ಥಿತವಾಗಿ ಜಾರಿಗೆ ತಂದಿದೆ ಎಂದರು. ದೇಶದ ವೈಜ್ಞಾನಿಕ ಪ್ರಗತಿ ವಿಶ್ವದ ಗಮನ ಸೆಳೆದಿದೆ. ಇಂದು ಅಂತರಿಕ್ಷದಲ್ಲಿ ಉಪಗ್ರಹಗಳನ್ನು ಹೊಳೆಗುರುಳಿಸುವ ಶಕ್ತಿಯನ್ನು ಭಾರತ ಪಡೆದಿದ್ದು ಜಾಗತಿಕವಾಗಿ ಸಶಕ್ತ ದೇಶವಾಗಿದೆ. ಆದರೆ ಕಾಂಗ್ರೆಸ್ ಈ ಮುನ್ನಡೆಯನ್ನು ಸಹಿಸುತ್ತಿಲ್ಲ. ಎಲ್ಲ ವಿಚಾರಗಳಲ್ಲೂ ರಾಜಕಾರಣ ಮಾಡುವುದು ಆ ಪಕ್ಷದ ನಾಯಕರಿಗೆ ಕರಗತವಾಗಿದೆ ಎಂದು ಹೇಳಿದರು. ನಕಾರಾತ್ಮಕತೆ ದೇಶದ ಬಹುದೊಡ್ಡ ಶತ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತನ್ನದೇ ಆದ ದೊಡ್ಡ ಶಕ್ತಿಯನ್ನು ಹೊಂದಿದೆ. ಈ ಹಿಂದೆ ಜಗತ್ತು ಪಾಕಿಸ್ತಾನದ ಜತೆಗಿತ್ತು, ಆದರೆ ಇಂದು ಚೈನಾ ಹೊರತುಪಡಿಸಿ ಉಳಿದೆಲ್ಲ ದೇಶಗಳು ಭಾರತದ ಬೆಂಬಲಕ್ಕಿವೆ ಎಂದರು. ರಾಜ್ಯದಲ್ಲಿ ರಿಮೋಟ್ ಕಂಟ್ರೋಲ್ ಮುಖ್ಯಮಂತ್ರಿ ಅಧಿಕಾರದಲ್ಲಿದ್ದು ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಆದಾಯ ತೆರಿಗೆ ಅಧಿಕಾರಿಗಳ ದಾಳಿಯನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವ ಧೋರಣೆ ಸರಿಯಲ್ಲ ಎಂದರು. ಇದಕ್ಕೂ ಮುನ್ನ ಮಂಗಳೂರಿನಲ್ಲಿ ನಡೆದ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಮುಖಂಡರಾದ ನಳಿನ್ ಕುಮಾರ್ ಕಟೀಲ್, ಶೋಭಾ ಕರಂದ್ಲಾಜೆ ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಂಡರು. ಪ್ರಧಾನಿ ನರೇಂದ್ರ ಮೋದಿ, ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಮುಂಚೂಣಿಗೆ ತರುವ ಉದ್ದೇಶವನ್ನು ಬಿಜೆಪಿ ಹೊಂದಿದೆ. ನವಭಾರತ ನಿರ್ಮಾಣಕ್ಕೆ ಅಗತ್ಯವಿರುವ ಶಕ್ತಿಯನ್ನು ಮತದಾರರು ಬಿಜೆಪಿಗೆ ನೀಡಬೇಕಿದೆ ಎಂದರು. ಕಾಂಗ್ರೆಸ್ ಈ ದೇಶದಲ್ಲಿ ವಂಶೋದಯಕ್ಕೆ ಆದ್ಯತೆ ನೀಡಿದ್ದರೆ ಬಿಜೆಪಿ ಅಂತ್ಯೋದಯಕ್ಕೆ ಆದ್ಯತೆ ನೀಡಿದೆ. ಸಮಾಜದ ಎಲ್ಲ ವರ್ಗಗಳಿಗೆ ಯೋಜನೆಗಳನ್ನು ತಲುಪಿಸುವ ಕೆಲಸವನ್ನು ಬಿಜೆಪಿ ಮಾಡಿದೆ. ಆದರೆ ಕಾಂಗ್ರೆಸ್ ವಂಶ ಪಾರಂಪರ್ಯ ಆಡಳಿತ ಮತ್ತು ಸ್ವಾರ್ಥ ಹಿತ ಸಾಧನೆಯಲ್ಲಿ ಮುಳುಗಿ ರಾಷ್ಟ್ರದ ಹಿತವನ್ನು ಕಡೆಗಣಿಸಿದೆ ಎಂದು ಆರೋಪಿಸಿದರು. ಮತ್ತೊಮ್ಮೆ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸದೃಢ ಪೂರ್ಣ ಬಹುಮತದ ಸರ್ಕಾರ ಬಂದರೆ ಮೀನುಗಾರರ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಿ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪಿಸಲಾಗುವುದು ಎಂದು ಭರವಸೆ ನೀಡಿದರು. ಮೀನುಗಾರರ ಹಿತ ಕಾಯಲು ಬಿಜೆಪಿ ಬದ್ಧವಾಗಿದ್ದು ನಾವಿಕ್, ಮತ್ಸ್ಯ ಸಂಪದ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ತನ್ನ ಸ್ವಯಂ ಸಾಧನೆ ಮತ್ತು ಪ್ರತಿಭೆ ಆಧಾರದಲ್ಲಿ ಇಂದು ದೇಶ ವಿಶ್ವದೆಲ್ಲೆಡೆ ರಾರಾಜಿಸುತ್ತಿದೆ ಎಂದರು. तो हमारी नई सरकार, हम फैसला लेकर के बैठे हैं कि मछुआरों के लिए अलग मंत्रालय होगा, फिशरमैन की अलग मिनिस्ट्री होगी. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಂಡ್ಯ, ಮೈಸೂರು, ಕೊಡಗು ಹಾಗೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳ ಚುನಾವಣಾ ಪ್ರಚಾರದ ಪರಿವರ್ತನಾ ರ್ಯಾಲಿ ಮೈಸೂರು ಜಿಲ್ಲೆಯ ಕೆಆರ್ ನಗರದಲ್ಲಿ ನಿನ್ನೆ ನಡೆಯಿತು. ರ್ಯಾಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ, ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತಿತರ ಮುಖಂಡರು ಭಾಗವಹಿಸಿದ್ದರು. ರಾಹುಲ್ ಗಾಂಧಿ, ಕಳೆದ 5 ವರ್ಷಗಳಲ್ಲಿ ದೇಶದಲ್ಲಿ ಅಭಿವೃದ್ಧಿ ಕಾಣದೆ ಕಂಗಾಲಾಗಿರುವ ಬಡವರಿಗೆ ಪ್ರತಿ ತಿಂಗಳು 6,000 ಮಾಸಾಶನ, ವರ್ಷಕ್ಕೆ 72,000 ರೂಪಾಯಿಗಳನ್ನು ಅವರ ಖಾತೆಗೆ ಮಾಡಲಾಗುವುದು. ರೈತರ ಸಮಸ್ಯೆಗಳನ್ನು ಬಗೆಹರಿಸಲೆಂದು ಪ್ರತ್ಯೇಕ ರೈತ ಬಜೆಟ್ ಮಂಡಿಸಿ ಸಾಲ ಪಡೆದಿರುವ ರೈತರಿಗೆ ಯಾವುದೇ ಕಾರಣಕ್ಕೂ ಜೈಲಿಗೆ ಕಳುಹಿಸುವ ಕೆಲಸವನ್ನು ನಮ್ಮ ಸರ್ಕಾರ ಮಾಡುವುದಿಲ್ಲ ಎಂದರು.
ಚಾಮರಾಜನಗರ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಧ್ರುವನಾರಾಯಣ ಗೆಲ್ಲಿಸಬೇಕು ಅಂತ ನಾನು ನಿಮಗೆ ಮೂರು ಅಭ್ಯರ್ಥಿಗಳು ಗೆಲ್ಲಿಸಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಧನ್ಯವಾದ. ಧನ್ಯವಾದ. ನಿಖಿಲ್ ಕುಮಾರ್ ಅವರು, ಎಚ್ ಡಿ ದೇವೇಗೌಡ, ದೇಶದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ. ಕರ್ನಾಟಕದಿಂದಲೇ ಬಿಜೆಪಿ ಪಕ್ಷವನ್ನು ಮಣಿಸಲು ರಾಜ್ಯದ ಮತದಾರರು ಮುಂದಾಗಬೇಕು, ತಮ್ಮ ಪಕ್ಷಗಳ ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು. ಹಿರಿಯ ಮುಖಂಡರು ಲೋಕಸಭೆಯಲ್ಲಿ ಅವರು ಹೋರಾಟ ಮಾಡತಕ್ಕಂಥ ಚರ್ಚೆನ ನಾನು ಪಕ್ಕದಲ್ಲಿ ಕೂತು ನೋಡಿದ್ದೇನೆ. ಎಚ್ ಡಿ ಕುಮಾರಸ್ವಾಮಿ, ರಾಜ್ಯದ ಮೈತ್ರಿ ಸರ್ಕಾರ ಬಡವರು, ರೈತರು, ಬೀದಿ ವ್ಯಾಪಾರಿಗಳು, ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಅವರ ಸಂಕಷ್ಟಗಳಿಗೆ ಸ್ಪಂದಿಸಿದೆ ಎಂದರು. ದೇಶವನ್ನು ಕೊಡತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಈ ಒಂದು ಚುನಾವಣೆಯಲ್ಲಿ ಯಾವುದೇ ರೀತಿಯ ಸ್ಥಳೀಯವಾದಂಥ ಭಿನ್ನಾಭಿಪ್ರಾಯಗಳಿಗೆ ಅವಕಾಶಗಳನ್ನು ಕೊಡದೆ ಇವತ್ತು ಮೂರು ಅಭ್ಯರ್ಥಿಗಳನ್ನು ಈ ಭಾಗದಿಂದ ಗೆಲ್ಲಿಸ್ತಕ್ಕಂಥ ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಂದಿದ್ದೇನೆ. 18ನೇ ತಾರೀಖು ಸಿದ್ದರಾಮಯ್ಯ, ರಾಜ್ಯದಲ್ಲಿ ಮೈತ್ರಿ ಪಕ್ಷಗಳನ್ನು ಬೆಂಬಲಿಸಿದರೆ ಇನ್ನಷ್ಟು ಅಭಿವೃದ್ಧಿ ಆಗಲಿದೆ ಎಂದು ಹೇಳಿದರು. 50,000 ಮತಗಳ ಅಂತರದಿಂದ ಇಲ್ಲಿ ಲೀಡ್ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ದೇಶದ ಹಲವೆಡೆ ಸಾರ್ವಜನಿಕ ರ್ಯಾಲಿಯಲ್ಲಿಂದು ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಉತ್ತರ ಪ್ರದೇಶದ ಅಲಿಗಢ್ ಹಾಗೂ ಮುರಾದಾಬಾದ್ನಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಪ್ರಧಾನಿ ಮೋದಿ ಕೈಗೊಳ್ಳುತ್ತಿರುವ ಮೂರನೇ ಚುನಾವಣಾ ಪ್ರಚಾರ ರ್ಯಾಲಿ ಇದಾಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಗಾಂಧಿನಗರದಲ್ಲಿ ರೋಡ್ ಶೋ ಕೈಗೊಳ್ಳಲಿದ್ದಾರೆ. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಅಸ್ಸಾಂನ ಸಿಲಚರ್ನಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡುವರು. ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದ ರಾಂಪುರ್ ಜಿಲ್ಲೆಯ ವಿವಿಧೆಡೆ ಪ್ರಚಾರದಲ್ಲಿ ಭಾಗಿಯಾಗಲಿದ್ದು, ಬಹುಜನ ಸಮಾಜವಾದಿ ಪಕ್ಷದ ಮುಖ್ಯಸ್ಥೆ ಮಾಯಾವತಿ ಉತ್ತರ ಪ್ರದೇಶದ ಅಲಿಗಢ್ನಲ್ಲಿ ಪ್ರಚಾರ ಕೈಗೊಳ್ಳುವರು. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಕೇಂದ್ರ ಚುನಾವಣಾ ಸಮಿತಿ ದೆಹಲಿಯಲ್ಲಿ ನಿನ್ನೆ 18 ಅಭ್ಯರ್ಥಿಗಳ ಮತ್ತೊಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಉತ್ತರ ಪ್ರದೇಶ 9, ಹರಿಯಾಣ 6 ಮತ್ತು ಮಧ್ಯಪ್ರದೇಶದ 3 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಿ ಬಿಡುಗಡೆಗೊಳಿಸಿದೆ. ಹರಿಯಾಣದ ಅಂಬಾಲ ಲೋಕಸಭಾ ಕ್ಷೇತ್ರಕ್ಕೆ ಕುಮಾರಿ ಸೆಲ್ಜಾ, ರೋಹ್ತಕ್ ಕ್ಷೇತ್ರದ ಹಾಲಿ ಸಂಸದ ದೀಪೇಂದರ್ ಸಿಂಗ್ ಹೂಡಾ ಅವರಿಗೆ ಟಿಕೆಟ್ ನೀಡಲಾಗಿದೆ. ಉತ್ತರ ಪ್ರದೇಶದ ಬಾದೋಹಿ ಕ್ಷೇತ್ರಕ್ಕೆ ರಾಮ್ಕಾಂತ್ ಯಾದವ್, ಗಾಜಿಯಾಪುರ್ಗೆ ಅಜಿತ್ ಪ್ರತಾಪ್ ಕುಶ್ವಾ, ಗೋಂಡಾಕ್ಕೆ ಕೃಷ್ಣ ಪಟೇಲ್ ಅವರ ಹೆಸರನ್ನು ಅಂತಿಮಗೊಳಿಸಿದೆ. ಮಧ್ಯಪ್ರದೇಶದಲ್ಲಿ ಗ್ವಾಲಿಯರ್ಗೆ ಅಶೋಕ್ ಸಿಂಗ್, ಬಿಂದ್ ಲೋಕಸಭಾ ಕ್ಷೇತ್ರಕ್ಕೆ ದೈವಾಶಿಶ್ ಜಾರೇರಿಯಾ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿದೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಚುನಾವಣಾ ಆಯೋಗ ಅಂಚೆ ಇಲಾಖೆಯ ಸಹಯೋಗದೊಂದಿಗೆ ವಿಶೇಷ ಅಂಚೆ ಲಕೋಟೆ ಮತ್ತು ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಹಾಗೂ ಕರ್ನಾಟಕದ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಚಾರ್ಲೋ ಲೋಬೋ ವಿಶೇಷ ಅಂಚೆ ಚೀಟಿ ಹಾಗೂ ಲಕೋಟೆಯನ್ನು ಬಿಡುಗಡೆ ಮಾಡಿದರು. ವಿಶೇಷವಾಗಿ ದೃಷ್ಟಿದೋಷ ಮತದಾರರಲ್ಲಿ ಜಾಗೃತಿ ಮೂಡಿಸಲು ಬ್ರೈನ್ ಲಿಪಿಯ ಅಂಚೆ ಕಾರ್ಡ್ಗಳನ್ನು ಬಿಡುಗಡೆಗೊಳಿಸಿ ಪೋಸ್ಟ್ ಮಾಸ್ಟರ್ ಅವರಿಗೆ ಹಸ್ತಾಂತರಿಸಿದರು. ಇದೇ ವೇಳೆ ಮತದಾರರಲ್ಲಿ ಜಾಗೃತಿ ಮೂಡಿಸಲು ಚುನಾವಣಾ ಆಯೋಗ ನಿರ್ಮಿಸಿರುವ ವಿಡಿಯೋ ಸಹ ಬಿಡುಗಡೆ ಮಾಡಲಾಯಿತು. ನಂತರ ಚಾರ್ಲ್ಸ್ ಲೋಬೋ ದೇಶದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸೇವಾ ಮತದಾರರಿಗೆ ಎಲೆಕ್ಟ್ರಾನಿಕ್ ಬ್ಯಾಲೆಟ್ಗಳನ್ನು ಪೂರೈಸಲು ಅಂಚೆ ಇಲಾಖೆ ವಿಶೇಷ ಪ್ರಯತ್ನ ಮಾಡಿದೆ ಎಂದು ತಿಳಿಸಿದರು. ಈ ಮೈ ಸ್ಟ್ಯಾಂಪಲ್ಲಿ ಇರುವಂತಹ 12 ಸ್ಟ್ಯಾಂಪ್ಗಳನ್ನು 24 ಬ್ಲಾಕ್ಗಳನ್ನು 12 ಲೆಟರ್ಸ್ಗಳ ಮೇಲೆ ಬಳಸಲಿಕ್ಕೆ ಸಾಧ್ಯತೆ ಇದೆ. ಇದರಿಂದಾಗಿ ತುಂಬಾ ಅವೇರ್ನೆಸ್ ಕ್ರಿಯೇಟ್ ಆಗ್ತದೆ. ಮಾತ್ರವಲ್ಲ, ಇದು ಅಂಚೆ ಚೀಟಿ ಸಂಗ್ರಹಗಾರ ಇಂಥದ್ದನ್ನು ಕಲೆಕ್ಟ್ ಮಾಡ್ತಾರೆ, ಅವರಲ್ಲಿ ಕೂಡ ಈ ಎಲೆಕ್ಷನ್ ಬಗ್ಗೆ ತುಂಬಾ ಅರಿವು ಮೂಡುತ್ತದೆ. ಸಂಜೀವ್ ಕುಮಾರ್, ರಾಜ್ಯದಲ್ಲಿ ಈಗಾಗಲೇ ಮತದಾರರಲ್ಲಿ ಜಾಗೃತಿ ಮೂಡಿಸಲು ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದು, ವಿಶೇಷವಾಗಿ ವಿಕಲಚೇತನರು ಮತಗಟ್ಟೆಗೆ ಬಂದು ಮತದಾನ ಮಾಡಲು ಈ ಬಾರಿ ಹೆಚ್ಚಿನ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಹೇಳಿದರು.
ರಾಜ್ಯದಲ್ಲಿ 435,000 ವಿಕಲಚೇತನರು ಇದ್ದು ಪ್ರತಿ ಮತಗಟ್ಟೆಗಳಲ್ಲಿ ವಿಶೇಷವಾಗಿ ಅಂಧರಿಗೆ ಬ್ರೈನ್ ಲಿಪಿಯ ಮೂಲಕ ಮತದಾನ ಮಾಡುವ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಇಂದು ಭಾರತದ ಸಂವಿಧಾನ ಶಿಲ್ಪಿ, ಆಧುನಿಕ ಭಾರತದ ನಿರ್ಮಾತೃ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ. 1891 ಜನಿಸಿದ ಡಾಕ್ಟರ್ ಅಂಬೇಡ್ಕರ್ ಅವರು ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ಕಾರಣಪುರುಷರು. ದೇಶದ ಮೊದಲ ಕಾನೂನು ಸಚಿವರಾಗಿದ್ದ ಅಂಬೇಡ್ಕರ್ ಅವರು ವಿಶ್ವಮಾನ್ಯ ಸಂವಿಧಾನ ನೀಡಿದ ಮಹಾಪುರುಷ. ಸಮಾಜ ಸುಧಾರಣೆ, ಶಿಕ್ಷಣ ಮತ್ತು ಕಾನೂನು ತಜ್ಞರಾಗಿ ದೇಶಕ್ಕೆ ಅಗಣಿತ ಸೇವೆ ಸಲ್ಲಿಸಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳು ಆಯೋಜನೆಗೊಂಡಿವೆ. ಅವರ ಸೇವೆ ಸ್ಮರಿಸುವ ಕಾರ್ಯ ನಡೆಯುತ್ತಿದೆ. ಅಂಬೇಡ್ಕರ್ ಜಯಂತಿ ಅಂಗವಾಗಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಂದೇಶ ನೀಡಿದ್ದು, ಅಂಬೇಡ್ಕರ್ ಅವರ ಚಿಂತನೆಗಳು ದೇಶದ ಪ್ರತಿಯೊಬ್ಬರ ಬದುಕಿಗೂ ಸ್ಫೂರ್ತಿ, ಅವರ ವಿಚಾರ ಲಹರಿ ಎಲ್ಲರೂ ಅಳವಡಿಸಿಕೊಳ್ಳಬೇಕಾಗಿದೆ ಎಂದು ತಿಳಿಸಿದ್ದಾರೆ. ಮತದಾನದ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತಡಶಿಘಟ್ಟದ ಜಾತ್ರೆಯಲ್ಲಿ ವಿವಿಪ್ಯಾಟ್ ಪ್ರಾತ್ಯಕ್ಷಿಕೆ ಹಾಗೂ ಜಾಥಾ ನಿನ್ನೆ ಆಯೋಜಿಸಲಾಗಿತ್ತು. ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳು ಜಾಥಾದಲ್ಲಿ ಭಾಗವಹಿಸಿ ಕಡ್ಡಾಯ ಮತದಾನ ಮಾಡುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ಡಿಡಿ ನ್ಯೂಸ್ನೊಂದಿಗೆ ಉಪತಹಸೀಲ್ದಾರ್ ರಾಜೇಂದ್ರ ಕುಮಾರ್. ವಿವಿಪ್ಯಾಟ್ ಬಳಕೆ ಹೊಸದಾಗಿದ್ದು ಜನರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಜಾತ್ರೆಯಲ್ಲಿ ಪ್ರಾತ್ಯಕ್ಷಿಕೆ ಆಯೋಜಿಸಲಾಗಿದೆ ಎಂದರು. ಸೌಂದರ್ಯಾಂಬಿಕಾ ಕಾಲೇಜಿನ ಪ್ರಾಂಶುಪಾಲ ದಿನೇಶ್, 100% ಮತದಾನವಾಗಬೇಕು, ಮತದಾನದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ವಿದ್ಯಾರ್ಥಿಗಳು ಜಾಥಾ ಹಮ್ಮಿಕೊಂಡಿದ್ದಾರೆ ಎಂದರು. ಕಾಲೇಜು ಪದವಿ ಪೂರ್ವ ಹಾಗೂ ಪದವಿ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡ್ತಾ ಇರತಕ್ಕಂಥ ಹಾಗೂ ಮತದಾನಕ್ಕೆ ಅರ್ಹತೆ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತದಾನವನ್ನು ತಪ್ಪದೇ ಮಾಡಬೇಕು ಅಂತ ಹೇಳಿ. ವಿದ್ಯಾರ್ಥಿನಿ ರಂಜಿತಾ, ವೋಟ್ ದಿನದಂದು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿ ಕರ್ತವ್ಯ ನಿಭಾಯಿಸಬೇಕು ಎಂದರು. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಮತಗಟ್ಟೆಗೆ ಮೊಬೈಲ್ ಕೊಂಡೊಯ್ಯಬೇಡಿ, ಮತ ಕೇಂದ್ರದ 100 ಮೀಟರ್ ಸುತ್ತಳತೆಯಲ್ಲಿ ಮೊಬೈಲ್ ಬಳಕೆ ನಿಷೇಧ, ಜಿಲ್ಲಾ ಚುನಾವಣಾಧಿಕಾರಿ ಮಾಹಿತಿ. ದಿವ್ಯಾಂಗರಿಗೆ ಉಚಿತ ಕ್ಯಾಬ್ ವ್ಯವಸ್ಥೆ, ರಾಜ್ಯದ ಪ್ರಮುಖ ನಗರಗಳಿಗೂ ವಿಸ್ತರಿಸಲು ಆಯೋಗ ನಿರ್ಧಾರ. ಯುವ ಮತದಾರರಲ್ಲಿ ಬೆಂಗಳೂರಿಗರು ಮುಂದು, ಪ್ರಥಮ ಬಾರಿಗೆ ಮತ ಚಲಾವಣೆ ಮಾಡುವವರು 1.16 ಲಕ್ಷ. ವಿಷ ಉಗುಳುವ ಕೊಳವೆ ಬಾವಿಗಳು, ನಂಜಾಗುತ್ತಿರುವ ಜೀವಜಲ, ಎಚ್ಚೆತ್ತುಕೊಳ್ಳದ ಪ್ರಭುತ್ವ, ಕಾಗದದಲ್ಲೇ ಉಳಿದ ಕಾನೂನು. ಕೊನೆಗೂ ಜಯದ ಖಾತೆ ತೆರೆದ ಆರ್ಸಿಬಿ, ಸತತ 6 ಸೋಲು ಬಳಿಕ ಗೆಲುವಿನ ಕೇಕೆ, ಕೊಹ್ಲಿ ಎಬಿಡಿ ಅರ್ಧಶತಕ ದಾಟ, ಪಂಜಾಬ್ ಗೆಲ್ಲಿಸದ ಗೇಲ್ 99 ರನ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಇನ್ನೆರಡು ವಾರದಲ್ಲಿ ಗುಣಮಟ್ಟದ ಮಾವು, 8 ಲಕ್ಷ ಟನ್ ಮಾವು ಉತ್ಪಾದನೆ ನಿರೀಕ್ಷೆ. ನಗರದೆಲ್ಲೆಡೆ ರಾಮನವಮಿ ಸಂಭ್ರಮಾಚರಣೆ. ದೇಶದ 2.2 ದಶಲಕ್ಷ ಪಾಲಿಸಿದಾರರಿಗೆ ವಿಮೆ ಹಣ, ಇನ್ಶೂರ್ ಮೈಲ್ನಿಂದ ಹಿಂಪಡೆಯುವ ಪ್ರಕ್ರಿಯೆ. ಮಹಾ ಉತ್ಸವ ಶೀರ್ಷಿಕೆಯೊಂದಿಗೆ ವಿನ್ಯಾಸ, ಲೋಕಸಮರಕ್ಕೆ ವಿಶೇಷ ಅಂಚೆ ಚೀಟಿ. ಸಿಂಗಾಪುರ್ ಓಪನ್ ಸೆಮಿಫೈನಲ್ನಲ್ಲಿ ಮುಗ್ಗರಿಸಿದ ಸಿಂಧು, ಫೈನಲ್ಗೆ ನೊಜೋಮಿ ಒಕುಹರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಜಿಟಲ್ ಕ್ರಾಂತಿಯತ್ತ ಭಾರತ, ಕಳೆದ 5 ವರ್ಷಗಳಲ್ಲಿ 13 ಲಕ್ಷ ಗ್ರಾಮಗಳಿಗೆ ಸೈಬರ್ ಆಪ್ಟಿಕಲ್ ಫೈಬರ್, ಪ್ರಧಾನಿ ನರೇಂದ್ರ ಮೋದಿ. ಎನ್ಡಿಎ ಸರ್ಕಾರದಿಂದ ರೈತರ ಕಡೆಗಣನೆ, ಪ್ರತ್ಯೇಕ ರೈತ ಬಜೆಟ್ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಕಾಂಗ್ರೆಸ್ ನಿರ್ಧಾರ, ರಾಹುಲ್ ಗಾಂಧಿ. ಬಿಜೆಪಿಯ ಕಾರ್ಯವೈಖರಿಯಿಂದ ಅಭಿವೃದ್ಧಿ ಅಸಾಧ್ಯ, ಎಚ್ಡಿ ದೇವೇಗೌಡ. ರಾಜ್ಯದ ಮೈತ್ರಿ ಸರ್ಕಾರದಿಂದ ಅನೇಕ ಜನಪರ ಯೋಜನೆ ಜಾರಿ, ಮುಖ್ಯಮಂತ್ರಿ ಕುಮಾರಸ್ವಾಮಿ. ವಿಕಲಚೇತನರು ಸೇರಿ ಪ್ರತಿಯೊಬ್ಬರೂ ಮತ ಚಲಾಯಿಸುವಂತೆ ಆಯೋಗದಿಂದ ಉತ್ತೇಜನೆ, ಎಲ್ಲಾ ಮತಗಟ್ಟೆಗಳಲ್ಲಿ ಬ್ರೈಲ್ ಲಿಪಿ ಸೌಲಭ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 11:00 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.